ವರ್ಷಗಳಿಂದ ನೈಸ್ ಕ್ರಾಸ್ನಿಂದ ಬೇಡ್ಕಿಹಾಳ್ ಸರ್ಕಲ್ ವರೆಗೆ 3 ಕಿಲೋಮೀಟರ್ ರಸ್ತೆ ಸಂಪೂರ್ಣ ಹದಗೆಟ್ಟು ಸಂಚಾರಕ್ಕೆ ಪ್ರಯಾಣಿಕರು ಹರಸಾಹಸ ಪಡಬೇಕಾಗಿತ್ತು. ಈ ಕುರಿತು ಕಳೆದ 2 ತಿಂಗಳ ಹಿಂದೆ ಸತ್ಯಮ್ ವಾಹಿನಿಯಲ್ಲಿ ಸುದ್ದಿಯನ್ನು ಸಹ ನೊಂದ ಪ್ರವಾಸಿಗರಿಂದ ಅನುಸಿಕೆಯೊಂದಿಗೆ ಪ್ರಸಾರ ಮಾಡಲಾಗಿತ್ತು. ಸದರಿ ಸಮಸ್ಯೆಗೆ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಶಶಿಕಲಾ ಜೊಲ್ಲೆ ಅವರು ಸ್ಪಂದಿಸಿದ್ದು, ಅಂತೂ ನೈಸ್ ಕ್ರಾಸ್ ಬೇಡ್ಕಿಹಾಳ್ ರಸ್ತೆಗೆ ಡಾಂಬರೀಕರಣ ಭಾಗ್ಯ ಬಂತು. 64 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ 600 ಮೀಟರ್ ಮೊದಲ ಹಂತದ ಕಾಮಗಾರಿಗೆ ಸಚಿವೆ ಶಶಿಕಲಾ ಜೊಲ್ಲೆ ಅವರಿಂದ ಶನಿವಾರ ಬೆಳಗ್ಗೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಶಾಸಕಿ ಶಶಿಕಲಾ ಜೊಲ್ಲೆ ಮಾತನಾಡಿ, ಪ್ರವಾಹದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಯಾವ ರಸ್ತೆಗಳು ಹಾಳಾಗಿದ್ದರೂ ನನ್ನಲ್ಲಿ ಅತ್ಯವಶ್ಯಕ ಸ್ಥಳಗಳಲ್ಲಿ ಕಾಮಗಾರಿಯನ್ನ ಈಗಾಗಲೇ ಕೈಗೊಂಡಿದ್ದು, ನಿಪ್ಪಾಣಿ ಕ್ಷೇತ್ರದ ಅಭಿವೃದ್ಧಿಯೇ ನನ್ನ ಗುರಿ. ನಿರಂತರ ಕ್ಷೇತ್ರದ ಜನತೆಯ ಮೂಲಭೂತ ಸಮಸ್ಯೆಗಳಿಗೆ ತಾವು ಪ್ರಾಮಾಣಿಕವಾಗಿ ಸ್ಪಂದಿಸುವುದಾಗಿ ತಿಳಿಸಿದರು. ಇದೇ ವೇಳೆಗೆ ಮಂಜೂರಾದ ಕಾಮಗಾರಿಯನ್ನ ಅತ್ಯಂತ ದರ್ಜಯುತವಾಗಿ ಸಿಡಿ ವರ್ಕ್ಸ್ ಕ್ಯಾರಿಪೈಯಿಂಗ್ ಹಾಟ್ ಮಿಕ್ಸ್ ಡಾಂಬರೀಕರಣ ಮಾಡಲು ಗುತ್ತಿಗೆದಾರರಿಗೆ ಸೂಚನೆ ನೀಡಿದರು. ಮತ್ತು ಜನ್ವಾರ್ ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯರಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತಾ, ಅದೇ ರೀತಿ ಈ ಭಾಗದ ಸಂಸದರಾದಂಥ ಅಣ್ಣ ಸರ್ ಜುಲ್ಲೆ ಅವರೇ, ಇಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಹಿರಿಯ ಅಣ್ಣ ತಮ್ಮಂದ್ರೆ, ಇವತ್ತು ನೇಸ್ ಕ್ರಾಸ್ನಿಂದ ಬೆಡ್ಕ್ಯಾಡ್ ಈ ಒಂದು ರಸ್ತೆ ಕಾಮಗಾರಿ 600 ಮೀಟರ್ನ ಒಂದು 65 ಲಕ್ಷ ಅನುದಾನದಡಿಯಲ್ಲಿ ಇವತ್ತು ಈ ರಸ್ತೆ ಕಾಮಗಾರಿ ಇವತ್ತು ಉದ್ಘಾಟನೆಯನ್ನು ಮಾಡಲಾಗಿದೆ. ಈ ಒಂದು ರಸ್ತೆ ಪ್ರಮುಖವಾಗಿ ಜನ್ವಾಡಿ ಇರ್ಬೋದು, ಬೆಡ್ಕ್ಯಾಳ್ ಇರ್ಬೋದು, ನೇಜ್ ಇರ್ಬೋದು, ಮತ್ತು ಶಮ್ನೇವಾಡಿ ಈ ಗ್ರಾಮಗಳಿಗೆ ಹೋಗೋದಕ್ಕೆ ಒಂದು ಪ್ರಮುಖವಾದಂಥ ರಸ್ತೆ ಇದೆ. ಸುಮಾರು ಅನೇಕ 2-3 ವರ್ಷಗಳ ಹಿಂದೆ, ಸುಮಾರು 4-5 ವರ್ಷಗಳ ಹಿಂದೆ ಈ ರಸ್ತೆ ಆಗಿತ್ತು. ಈಗ ಮತ್ತೆ ಅದರ ಒಂದು ಅವಶ್ಯಕತೆ ಇರೋದ್ರಿಂದ ಮೊದಲ ಹಂತದಲ್ಲಿ 600 ಮೀಟರ್ನ ಒಂದು 65 ಲಕ್ಷ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿಕೊಂಡು ಇವತ್ತು ಈ ರಸ್ತೆ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದೀವಿ. ಇದರಲ್ಲಿ ಒಂದು ಸಿಡಿ ವರ್ಕ್ ಬರ್ತದೆ, ಆನಂತರ ಸ್ಕರಿಫೈಯಿಂಗು ಬರ್ತದೆ, ವೆಟ್ ಮಿಕ್ಸ್ ಬರ್ತದೆ, ನಂತರ ಡಾಂಬ್ರೀಕರಣ ಕೂಡ ಬರ್ತದೆ. ಇದು ಭಾಳಷ್ಟು ಒಳ್ಳೆ ರೀತಿಯಿಂದ ಕ್ವಾಲಿಟಿ ವರ್ಕನ್ನು ಇವತ್ತು ಈ ರಸ್ತೆ ಮುಖಾಂತರ ಮಾಡುವಂಥ ಒಂದು ಆದ್ಯತೆಯನ್ನು ಪಡ್ಕೊಂಡಿದ್ದೀವಿ. ಅದರ ನಂತರ ಏನು ನೇಸ್ ಕ್ರಾಸ್ ತನಕ 1 ಕಿಲೋಮೀಟರ್ ಮತ್ತೆ ಉಳಿತದೆ ಆ ರಸ್ತೆ ಕೂಡ, ಅದನ್ನು 2ನೇ ಹಂತದಲ್ಲಿ ಅದನ್ನು ತಗೊಂಡು ಅದನ್ನು ಕೂಡ ಸಂಪೂರ್ಣವಾಗಿ ಮಾಡುವಂಥ ಒಂದು ಜವಾಬ್ದಾರಿಯನ್ನು ತಗೊಳ್ತಾ ಇದ್ವಿ. ನನ್ನ ಕ್ಷೇತ್ರದಲ್ಲಿ ಸುಮಾರು ಕಡೆಗಳಲ್ಲಿ ಮಹಾಪುರ ಇರೋದ್ರಿಂದ, ಬೇರೆ ಬೇರೆ ಕಾರಣಗಳಿಂದ ರಸ್ತೆಗಳು ಮಾಡಿ 4-5 ವರ್ಷಗಳಾಗಿರೋದ್ರಿಂದ ಈಗ ಮತ್ತೆ 2ನೇ ಹಂತದಲ್ಲಿ ಮಾಡುವಂತಹ ಒಂದು ಕಾರ್ಯ ಪ್ರಾರಂಭ ಆಗಿದೆ. ಈ ಕೋವಿಡ್ ಸಂದರ್ಭದಲ್ಲಿ ಕಾಮಗಾರಿಗಳು ಮಂಜೂರಾತಿ ಆಗಿದ್ರೂ ಕೂಡ ಕೆಲವೊಂದು ಕಾರಣಾಂತರಗಳಿಂದ ಇನ್ನೂ ಉದ್ಘಾಟನೆ ಆಗಿರಲಿಲ್ಲ. ಈಗ ಎಲ್ಲ ಕಡೆಗಳಲ್ಲೂ ಕೂಡ ಈ ಉದ್ಘಾಟನೆ ಕಾರ್ಯ ಪ್ರಾರಂಭ ಆಗಿದೆ. ಅದರಲ್ಲಿ ಇದು ಮೊದಲನೇ ಕಾರ್ಯ ಇವತ್ತು ಪ್ರಾರಂಭ ಆಗ್ತಾ ಇದೆ. ನಿಪ್ಪಾಣಿ ಮತಕ್ಷೇತ್ರದಲ್ಲಿ ಕೇವಲ ರಸ್ತೆ ಕಾಮಗಾರಿಗೆ ಅಷ್ಟೇ ಸೀಮಿತವಾಗಿರದೆ ಕುಡಿಯುವ ನೀರು, ಒಳಚರಂಡಿ, ವಿದ್ಯುತ್ ಸೇರಿದಂತೆ ಮೂಲಭೂತ ಸಮಸ್ಯೆಗಳಿಗೆ ತಾವು ಪ್ರಾಮಾಣಿಕವಾಗಿ ಸ್ಪಂದಿಸುವುದಾಗಿ ತಿಳಿಸಿದರು. ಪ್ರಾರಂಭದಲ್ಲಿ ಶಮಣೇವಾಡಿ ಮಾಜಿ ತಾಲೂಕಾ ಪಂಚಾಯಿತಿ ಅಧ್ಯಕ್ಷ ಜಯಕುಮಾರ್ ಕೋತ್, ಹಾಲ್ ಶುಗರ್ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕ ಜನ್ವಾಡ್ ಗ್ರಾಮದ ರಾಮಗೌಡ ಪಾಟೀಲ್, ಆರ್ಜಿ ಡೊಮಣೆ ಅವರಿಂದ ಯಂತ್ರ ಪೂಜೆ ಮಾಡಿ ಶ್ರೀಫಲ ಪಡೆದು ಕಾಮಗಾರಿಗೆ ಚಾಲನೆ ನೀಡಲಾಯಿತು. ಸಂದರ್ಭದಲ್ಲಿ ರಾಜು ಕೋತ್, ಜಿತೇಶ್ ಕೋತ್, ಅಭಿಷೇಕ್ ಕೋತ್, ಕುಮಾರ್ ಹೆರಗೆ, ಅಣ್ಣಾ ಸಾಹೇಬ್ ಬೆಂಡವಾಡೆ, ಪಿಂಟು ಗುಣಿಕೆ, ಸಮದ್ ಕೋತ್, ಗ್ರಾಮ ಪಂಚಾಯಿತಿ ಸದಸ್ಯ ಮಂಜು ಕಾಂಬಳೆ, ಅಣ್ಣಾ ಸಾಹೇಬ್ ತೇರ್ದಾಳೆ, ಆರ್ಜಿ ಡೊಮಣೆ, ಬಾಬಾ ಸಾಹೇಬ್ ಉಪಾಧ್ಯ, ತಾತಾ ಸಾಹೇಬ್ ಕೇಸೆ ಸೇರಿ ನೇಜ್, ಬೆಡ್ಕಿಹಾಳ್, ಶಮಣೇವಾಡಿ, ಚಾಂದ್ ಸಿರ್ವಾಡ್, ಬೋಜ್ ಗ್ರಾಮದ ಗಣ್ಯರು ಬಹುಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಪ್ರತಿನಿಧಿ ಎಂಬಿ ಚಿನ್ಸ್ನೆ, ಸತ್ಯಂ ಟಿವಿ, ಸದಲ್ಗ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.